ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಪಟ್ಟಣದಲ್ಲಿ ಶುಕ್ರವಾರ ಸಂಭ್ರಮದಿಂದ ಆಚರಿಸಿದರು. ಗ್ರಾಮದೇವತೆ ದೊಡ್ಡಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಶುಭಕೋರಿ ಇಬ್ಬರು ನಾಯಕರ ಪರ ಜೈಕಾರ ಕೂಗಿದರು. ಬಳಿಕ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಒಳ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಕೆ ಸತೀಶ್ ಮಾತನಾಡಿ, ರಾಜಮಂಡ ಅಪರೂಪದ ರಾಜಕಾರಣಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ 62 ವರ್ಷಗಳು ತುಂಬಿ 63ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ರಾಜ್ಯದ ಜನತೆಗೆ ಉತ್ತಮ ಆಡಳಿತ ನೀಡಲು ದೊಡ್ಡಮ್ಮ ತಾಯಿಯು ಆಶೀರ್ವಾದ ನೀಡಲಿ. ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣನವರ 64ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಕೇಳಿಕೊಂಡರು. ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಾದಂತ ಸನ್ಮಾನ್ಯ ರೇವಣ್ಣನವರ 64ನೇ ಹುಟ್ಟುಹಬ್ಬ ಮತ್ತು ಅವರ ಸಹೋದರ ಎಚ್ಡಿ ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬ ನಿನ್ನೆಗೆ, ಇವತ್ತು ಅವರಿಬ್ಬರ ಹುಟ್ಟುಹಬ್ಬರು ಕೂಡ ಈ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಜನತಾದಳ ನಾಯಕರುಗಳೆಲ್ಲ ಸೇರಿ ಈ ತಾಯಿ ದೊಡ್ಡಮ್ಮ ದೇವಿಗೆ ಪೂಜೆ ಸಲ್ಲಿಸುವ ಮುಖಾಂತರ ನಮ್ಮ ಅರಕು ಸರ್ಕಲ್ನಲ್ಲಿ ಅರಕು ಪ್ರತಿಭೆಗೆ ಹಾರ ಹಾಕಿ ನಂತರ ಈ ಆಸ್ಪತ್ರೆ ಎಲ್ಲ ರೋಗಿಗಳು ಕೂಡ ಹಣ್ಣು ಹಂಪಲು ಮತ್ತು ಹಾಲನ್ನು ವಿತರಣೆ ಮಾಡುವ ಮುಖಾಂತರ ಒಂದು ವಿದ್ಯುಕ್ತವಾಗಿ ಒಂದು ಆಚರಣೆಯನ್ನು ಮಾಡಿ ತಾಯಿ ದೊಡ್ಡಮ್ಮ ದೇವಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯಕ್ಕೆ ರೈತಪರವಾದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವರಿಬ್ಬರಿಗೂ ಶಕ್ತಿ ಕೊಡಲಿ. ಅದೇ ರೀತಿ ನಮ್ಮ ಸನ್ಮಾನ್ಯ ಸರ್ವೋಚ್ಚ ನಾಯಕರಾದ ದೇವೇಗೌಡರಿಗೆ ಈ ಒಂದು ನಾಡಿನಲ್ಲಿ ಮತ್ತೆ ರೈತರ ಪರವಾಗಿ ಆಡಳಿತ ಮಾಡಿದಾಗ ಸರ್ಕಾರ ರಚನೆ ಮಾಡಲಿಕ್ಕೆ ಅವರಿಗೂ ಕೂಡ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಅಂದ್ಬಿಟ್ಟು ತಾಯಿ ದೊಡ್ಡಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಇವೆಲ್ಲ ಕಾರ್ಯಗಳನ್ನು ಕೈಗೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಎ ನಂಜುಂಡಸ್ವಾಮಿ, ಎಚ್ಡಿ ಕುಮಾರಸ್ವಾಮಿ, ಅಭಿಮಾನಿ ಸಂಘದ ಅಧ್ಯಕ್ಷ ಹೊನ್ನವಳ್ಳಿ ಧರಣೇಶ್, ಮುಖಂಡರಾದ ಮುದ್ದನಹಳ್ಳಿ ಯೋಗೇಶ್, ಗೌರೀಶ್, ಲೋಕೇಶ್, ಹೊನ್ನರಸೇಗೌಡ, ಎಚ್ಎಸ್ ಸತೀಶ್, ವಿಜಯಕುಮಾರ್, ಗೋವಿಂದೇಗೌಡ, ಕಾಂತರಾಜ್, ಸಂತೋಷ್ ಇದ್ದರು.